Indus Viva's eye coffee is a fantabulous contribution to the world of diabetes. Eye coffee ಬಗ್ಗೆ ನಾನು ಈಗ ಹೇಳೋದಾದ್ರೆ, there are two kinds of eye coffee, as everybody knows. Before that, I would like to tell ice slim bar ಅನ್ನು ಕೂಡ ನಾವು flavors ನ ತಗೊಂಡು ಬರ್ತಾ ಇದೀವಿ actually next. ಈಗಲ್ಲ probably after the month of January, February, 3 flavors ಬರ್ತಾ ಇದೆ ice slim bar ಅಲ್ಲಿ, orange, mango and vanilla. Okay. So ಏನಂದ್ರೆ ಒಂದೇ ಫ್ಲೇವರ್ ತಿಂತಾ ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು, ರೈಟ್? ಸೊ ಹಾಗಾಗಿ ಮೂರು ಫ್ಲೇವರ್ ನಿಮ್ಗೆ ಕೊಟ್ಟಾಗ ಸ್ವಲ್ಪ ಪರ್ಸೆಪ್ಷನ್ ಅಷ್ಟೇ ಆಗಿದೆ, ಕ್ವಾಲಿಟಿ ಬಗ್ಗೆ ಆಗಲಿ ಬೆನಿಫಿಟ್ಸ್ ಬಗ್ಗೆ ಆಗಲಿ ಹೇಳ್ತಾ ಇಲ್ಲ. ಎಷ್ಟೋ ಜನಕ್ಕೆ ಮಾವಿನ ಹಣ್ಣು ಇಷ್ಟ ಆಗ್ಬೋದು, ಎಷ್ಟೋ ಜನಕ್ಕೆ ಆ ಫೀಲ್ ಇಷ್ಟ ಆಗ್ಬೋದು, ಕರೆಕ್ಟ್? ಓಕೆ, ದಟ್ ಆರ್ಗಾನೊಲೆಪ್ಟಿಕ್ ಫೀಲ್, ಆ ಸೆನ್ಸರಿ ಫೀಲ್ ಇಷ್ಟ ಆಗ್ಬೋದು. ಸೊ ಹಾಗಾಗಿ ಅಂಥವ್ರಿಗೆ ಅದು ಯೂಸ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅದು ಇಷ್ಟನೂ ಆಗುತ್ತೆ. ವೆಲ್, ಕಮಿಂಗ್ ಟು ಐ ಕಾಫಿ, ನಮ್ಮ ಒಂದೇ ಉದ್ದೇಶ ಐ ವಾಂಟ್ ಟು ಟೆಲ್ ಯು ಹಿಯರ್. ಎಷ್ಟೋ ಜನ ಹೇಳ್ತಾರೆ, ಸರ್ ಕಾಫಿ ಯಾಕೆ ಸರ್, ಟೀ ಯಾಕೆ ಮಾಡಲಿಲ್ಲ? ದಿಸ್ ಇಸ್ ಅ ಕ್ವೆಶ್ಚನ್ ದಟ್ ಮೋಸ್ಟ್ ಪೀಪಲ್ ಆಸ್ಕ್ ಆ್ಯಕ್ಚುಲಿ. ಸರ್ ಐ ಟೀನೂ ಮಾಡ್ಬೋದಾಗಿತ್ತಲ್ಲ ಅಂತ, ಕಾಫಿನೇ ಯಾಕೆ ಮಾಡಿದ್ರಿ ಅಂತ. ಸಿ, ಏನಕ್ಕಂದರೆ ಕಾಫಿ ಈಸ್ ಆ್ಯಕ್ಚುಲಿ ಇದು ಲಾರ್ಜೆಸ್ಟ್ ಕನ್ಸ್ಯೂಮ್ ಬೆವರೇಜ್ ಇನ್ ದ ವರ್ಲ್ಡ್. ಅಂದರೆ ಇಡೀ ಜಗತ್ತಲ್ಲಿ ಕಾಫಿನೇ ಜಾಸ್ತಿ ಕುಡಿಯೋದಂತ ಜನರು. ಇಂಡಿಯಾದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇದೆ, ಸೌತಲ್ಲಿ ನಾವು ಜಾಸ್ತಿ ಕಾಫಿ ಕುಡಿತೀವಿ, ನೀವು ನಾರ್ತ್ಗೆ ಹೋದರೆ ಟೀ ಕುಡಿತಾರೆ ತುಂಬ. ಸೊ ಹಾಗಾಗಿ ಕಾಫಿ ಅನ್ನೋದು ಲಾರ್ಜೆಸ್ಟ್ ಕನ್ಸ್ಯೂಮ್ ಬೆವರೇಜ್. ಟೀ ಕೂಡ ನಾವು ಮಾಡ್ತೀವಿ, ಬಟ್ ಈ ಒಂದು ಉಪಯೋಗಕ್ಕಲ್ಲ, ಪ್ರಾಬಬ್ಲಿ ಲೇಟರ್ ಬೇರೆ ಒಂದು ಉದ್ದೇಶಕ್ಕೆ ನಾವು ಮಾಡ್ತೀವಿ ಅದನ್ನು. ಬಟ್ ಕಾಫಿನೇ ನಮ್ಮ ಒಂದು ಪ್ರಾಡಕ್ಟ್ನ ಒಂದು ಮೂಲ ಅಂಶ. ಓಕೆ, ಸೊ ಈ ಕಾಫಿ ಏನಿದೆ, ಇಟ್ ಈಸ್ ಆ್ಯಕ್ಚುಲಿ ಅ ಕ್ಯಾರಿಯರ್ ಅಂತೀನಿ ನಾನು ಇದನ್ನು. ಕ್ಯಾರಿಯರ್ ಅಂದರೆ ಏನಂದರೆ, ಸಪೋಸ್ ನೀವು ಡಯಾಬಿಟಿಸ್ಗೆ ಒಂದು ಮಾತ್ರೆ ತೊಗೊಳ್ತೀರ, ಓಕೆ? ನೀವು ಮಾತ್ರೆ ನುಂಗು ಬರ್ತೀರ ಅಷ್ಟೇ, ಒಂದು 2 ನಿಮಿಷ ನಾಲ್ಗೆ ಮೇಲೆ ಇಟ್ಕೊಳ್ಳಿ, ಸುಮ್ಮನೆ ಅದನ್ನು ನೀರು ಕುಡಿಬೇಡಿ, ಸುಮ್ಮನೆ ಇಟ್ಕೊಳ್ಳಿ, ಹಂಗೆ ವಾಂತಿ ಮಾಡಿಬಿಡ್ತೀರ ಅಲ್ಲೇ, ಬಿಕಾಸ್ ಅಷ್ಟು ಕಹಿ ಇರುತ್ತದು, ಕರೆಕ್ಟ್? ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಸಾಲ್ಸಿಟಾಲ್ ಅನ್ನೋದು ಏನಿದೆ ಕಾಫಿನಲ್ಲಿ, ಅದು ಅಷ್ಟೇ ಕಹಿ ಇದೆ. ಆ ಕಹಿ ಕೊಟ್ಟರೆ ನೀವು ಯಾರು ಕುಡಿಯೋಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಒಂದು ಕಾಫಿ ಸೇರಿಸ್ತೀವಿ ಜೊತೆಗೆ. ಇಟ್ ಇಸ್ ಅ ಕ್ಯಾರಿಯರ್. ಆ ಕಾಫಿ ಸೇರಿಸಿದಾಗ ಏನಾಗುತ್ತೆ, ನೀವು ಕಾಫಿ ಕುಡಿದ ಹಾಗಿರುತ್ತೆ, ಬಟ್ ಆ ಸಾಲ್ಸಿಟಾಲ್ ಅಂಶ ಕೂಡ ನಿಮ್ಮ ಬಾಡಿ ಒಳಗೆ ಹೋಗುತ್ತೆ. ದಟ್ ಈಸ್ ಅವರ್ ಇಂಟೆನ್ಷನ್. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಇಸ್ ಕ್ಯಾರಿಯರ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್, ಸೊ ಐ ಕಾಫಿ ಬ್ಲ್ಯಾಕ್ ಎಲ್ಲರೂ ನೋಡಿದ್ದೀರಾ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಓಕೆ, ಈಗ ಐ ಕಾಫಿ ಮತ್ತು ಐ ಕಾಫಿ ಬ್ಲ್ಯಾಕ್ ಅಲ್ಲಿರೋ ಡಿಫರೆನ್ಸ್ ಏನು, ವ್ಯತ್ಯಾಸ ಏನು? ದಿಸ್ ಇಸ್ ವಾಟ್ ಮೋಸ್ಟ್ ಪೀಪಲ್ ಆಸ್ಕ್. ಐ ಕಾಫಿ ಕ್ರೀಮರ್ ಈ ಕಡೆ ಇದೆ, ಐ ಕಾಫಿ ಬ್ಲ್ಯಾಕ್ ಈ ಕಡೆ ಇದೆ. ಕ್ರೀಮರ್ ನೋಡಿದಾಗ ಕ್ರೀಮರ್ನಲ್ಲಿ ಕ್ರೀಮರ್ ಇರುತ್ತೆ, ಇಟ್ ಇಸ್ ಸಿಂಪಲ್. ಕ್ರೀಮರ್ ಅಂದರೆ ಮಿಲ್ಕ್ ಕ್ರೀಮರ್, ಹಾಲಿನಲ್ಲಿರುವಂತಹ ಒಂದು ಕ್ರೀಮರ್. ಅದು ಕ್ರೀಮ್ ಅಂತ ಗೊತ್ತಲ್ಲ ನಿಮಗೆ, ಕೆನೆ. ಓಕೆ, ಕೆನೆ ಅಂಶ. ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಪೌಡರ್ ಮಾಡಿಬಿಟ್ಟು ಆ ಪೌಡರನ್ನು ಪ್ರಾಡಕ್ಟಲ್ಲಿ ಹಾಕಿರ್ತೀವಿ. ಅಂದರೆ ನೀವು ಆ ಪ್ರಾಡಕ್ಟನ್ನು ನೀರಿಗೆ ಹಾಕಿದ್ದು ಕಲಿಸಿದಾಗ ಕಾಫಿ ಥರ ಬಣ್ಣ ಬರುತ್ತೆ ಅದಕ್ಕೆ. ಓಕೆ, ಎಸ್ಪೆಷಲಿ ಹಾಲಿನ ಬಣ್ಣ ಬರುತ್ತೆ ಒಳಗಡೆ. ದಟ್ ಈಸ್ ಕಾಲ್ಡ್ ಎಸ್ ಕ್ರೀಮರ್. ಅದೇ ನೀವು ಐ ಕಾಫಿ ಬ್ಲ್ಯಾಕ್ ತೊಗೊಂಡಾಗ ಅದರಲ್ಲಿ ಕ್ರೀಮರ್ ಇರಲ್ಲ. ಓಕೆ, ಎರಡನೇದು ಸ್ಯಾಲ್ಸಿಟಾಲ್ ಅಂಶ. ನೀವು ನೋಡಿದಾಗ ಐ ಕಾಫಿ ಕ್ರೀಮರ್ನಲ್ಲಿ 11% ಇರುತ್ತೆ, ಐ ಕಾಫಿ ಬ್ಲ್ಯಾಕ್ನಲ್ಲಿ 22% ಇರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಈ ಟೈಪ್ 1 ಡಯಾಬಿಟಿಸ್ ಅಂತ ನಾವು ಕರಿತೀವಿ. ಓಕೆ, ಎಸ್ಪೆಷಲಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ತುಂಬ ಕಡಿಮೆ ಜನಗಳಿಗಿರುತ್ತೆ, ಜಾಸ್ತಿ ಜನಗಳಿಗಿರಲ್ಲ. ಅದು ಡೈಲಿ ಇಂಜೆಕ್ಷನ್ ತೊಗೊಳ್ತಾ ಇರ್ತಾರೆ ಇನ್ಸುಲಿನ್ದು. ಅಂಥ ಒಂದು ಕಂಡೀಷನಲ್ಲಿ ನೀವು ಐ ಕಾಫಿ ಬ್ಲ್ಯಾಕ್ನ ಉಪಯೋಗ ಮಾಡಿ, ಕ್ರೀಮರ್ನ ಮಾಡಿಬಿಡಿ, ಐ ಕಾಫಿ ಬ್ಲ್ಯಾಕನ್ನು ಮಾಡಿ. ಬಿಕಾಸ್ ಅದರಲ್ಲಿ ಸಾಲ್ಸಿಟಾಲ್ ಅಂಶ ಜಾಸ್ತಿ ಇದೆ, ಹಾಗೂ ಇನ್ಸುಲಿನನ್ನು ಕಡಿಮೆ ಮಾಡುವಂಥ ಅಂಶ ಕೂಡ ಜಾಸ್ತಿ ಇದೆ. ಕ್ರೀಮರನ್ನು ನೀವು ನಾರ್ಮಲ್ ಡಯಾಬಿಟಿಸ್ ಪೇಷೆಂಟ್ಸಲ್ಲಿ ಯೂಸ್ ಮಾಡಿ, ಅಂದರೆ ಯಾರು ಮಾತ್ರೆ ತೊಗೊಳ್ತಾ ಇರ್ತಾರೆ ಅಂಥವ್ರಲ್ಲಿ ನೀವು ಕೊಡ್ಬೋದು. ನೆಕ್ಸ್ಟ್, ಕ್ವಾಂಟಿಟಿ ವೈಸ್ ನೋಡಿದಾಗ ಐ ಕಾಫಿ ಕ್ರೀಮರ್ನಲ್ಲಿ 15 ಗ್ರಾಮ್ ಇದೆ, ಐ ಕಾಫಿ ಬ್ಲ್ಯಾಕ್ನಲ್ಲಿ 10 ಗ್ರಾಮ್ ಇದೆ. ಓಕೆ, ಇಟ್ ಇಸ್ ಓನ್ಲಿ ದ ಡಿಫರೆನ್ಸ್ ಇಸ್ ಅ ಕ್ರೀಮರ್. ಆ ಕ್ರೀಮರನ್ನು ನಾವು ತೆಗೆದುಬಿಟ್ಟು ಸಾಲ್ಸಿಟಾಲನ್ನು ಜಾಸ್ತಿ ಮಾಡಿರ್ತೀವಿ. ದಟ್ ಇಸ್ ಅ ಮೇಜರ್ ಡಿಫರೆನ್ಸ್. ಸೊ ಯಾರಾದರೂ ಇದರಲ್ಲಿ 2 ಡಿಫರೆನ್ಸ್ ಏನು ಅಂತ ಕೇಳಿದಾಗ ನೀವು ಈ ಡಿಫರೆನ್ಸನ್ನು ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಲೈಡ್, ಬಿಕಾಸ್ ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಫಸ್ಟ್ ರ್ಯಾಂಕ್ ಬಂದರೆ ಎಲ್ರಿಗೂ ಇಷ್ಟ ಮನೇಲಿ ಅಂತ. ಆ್ಯಕ್ಚುಲಿ ಡಯಾಬಿಟಿಸ್ನಲ್ಲಿ ನಾವು ಫಸ್ಟ್ ರ್ಯಾಂಕು ಇಡೀ ಜಗತ್ತಲ್ಲಿ, ತರಡೋ ಅಲ್ಲ, ನಾವು ಫಸ್ಟ್ ರ್ಯಾಂಕಲ್ಲಿ ಇದ್ದೀವಿ. ಏನಕ್ಕೆ ಇದ್ದೀವಿ ಅಂದರೆ, ನಾವೆಲ್ಲದಕ್ಕೂ ಫಸ್ಟ್ ತಿನ್ನೋದು ಸ್ವೀಟು. ಓಕೆ, ಸೊ ಅದು ಆ ಸ್ವೀಟ್ ಯಾವ ಲೆವೆಲಿಗೆ ತಿಂತೀವಿ ಅಂದರೆ, ಇದೇ ಥರ ಒಂದು ಕೋಲ್ಕತ್ತಾನ ಒಂದು ಪ್ರೋಗ್ರಾಮ್ ಮಾಡಿದ್ದೆ ನಾನು, ತಿಂದೆ ಅವತ್ತಿನ ದಿವಸ, ಅದು ಬೇರೆ ವಿಷಯ. ಸೊ ಏನಂದರೆ, ನಮ್ಮ ಆಫೀಸ್ ಕೆಳಗಡೆ ರಸಗುಲ್ಲ ಮಾಡ್ತಾರೆ ಆ್ಯಕ್ಚುಲಿ. ನಮ್ಮ ಕೋಲ್ಕತ್ತಾ ಆಫೀಸ್ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ ನಿಮಗೆ, ಕೆಳಗಡೆ ಅಂಗಡಿ ಇದೆ, ಜಸ್ಟ್ ಮೆಟ್ಲಿಲ್ಲ ಹೋದ ತಕ್ಷಣ ಇದೆ ಆ ಕಡೆ. ಸೊ ಏನಂದರೆ, ಆ ಒಂದು ಸಿಟಿನಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಅ ಸ್ವೀಟೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಆ್ಯಕ್ಚುಲಿ. ಆ ರಸಗುಲ್ಲ ಅದು ಇದು ಬೆಂಗಾಲಿ ಸ್ವೀಟ್ಸ್ ತುಂಬ ಇರುತ್ತೆ. ರಾತ್ರಿ 12 ಗಂಟೆಗೂ ತಿಂತಾ ಇರ್ತಾರೆ ಜನರಲ್, ಅವರು ಕ್ಯೂನಲ್ಲಿ ನಿಂತ್ಕೊಂಡು. ನಾನು ನೋಡಿದ್ದೀನಿ ಆ್ಯಕ್ಚುಲಿ, ರಾತ್ರಿ 12 ಗಂಟೆಗೆ ಆ ಒಂದು ಮಡಿಕೆ ಬರುತ್ತೆ, ಮಡಕೆದೊಂದು ಬೌಲ್ ಥರ ಇರುತ್ತೆ, ಅವ್ರು ಹಾಕೊಂಡು ತಿಂತಾ ಇರ್ತಾರೆ. ಅದಾದರೆ ಹೊಡೆದ್ಬಿಡ್ತಾರೆ ಅದನ್ನು. This is what they do. After North India, they know that they jalebi tintaru. Now in Italy, those are jalebi tintaru. Busy jalebi. Our temperature. So this is what the metabolic situation of the country is. Andre, when the sakkara amsha increase agodu stays after. So here are the things. Our nation, 2008, it was hardly 32% diabetes in India. 32% ಜನಕ್ಕೆ ಮಾತ್ರ diabetes 2000ನೇ ಇಶ್ವಿತ್ತು. ಈಗ 2018 19 ಬರ್ತಾ ಇದೆ ಇನ್ನೇನು. 2025 ಕ್ಕೆ ಏನು ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅಂದ್ರೆ 80% ಜನ ಈ ದೇಶದಲ್ಲಿ ಡಯಾಬಿಟಿಸ್ ಇಂದ ಆ ಒಂದು ರೋಗದಿಂದ ಬಳಲ್ತಾರೆ ಅಂತ. 80% 32% ಇಂದ 80% ಅಂದ್ರೆ it is nearly 150% increase. 100% ಅಲ್ಲ 150%. ಅಂದ್ರೆ ನಮ್ಮ ಒಂದು ಸಕ್ಕರೆ ಕಾಯಿಲೆ ಆ ರೀತಿ ಹೋಗ್ತಾ ಇದೆ ಅಂತ. ಬಟ್ ನಮ್ಮ ಹತ್ರ ಒಂದು ಅಡ್ವಾಂಟೇಜ್ ಇದೆ, ಬಿಕಾಸ್ ವಿ ಹ್ಯಾವ್ ಐ ಕಾಫಿ ವಿತ್ ಅಸ್. ಆಟೋಮ್ಯಾಟಿಕಲಿ ಆ ಒಂದು ಸಕ್ಕರೆ ಅಂಶವನ್ನು ಅಟ್ಲೀಸ್ಟ್ 50% ಇಳಿಸೋಣ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಈ ಡಯಾಬಿಟಿಸ್ ಅಂತ ಬಂದಾಗ ಎಷ್ಟೋ ಜನಕ್ಕೆ ಒಂದೇ ಗೊತ್ತಿರುತ್ತೆ, ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ. ಡಯಾಬಿಟಿಸ್ ಅಂದರೆ ಬರೀ ಸಕ್ಕರೆ ಕಾಯಿಲೆ ಅಲ್ಲ. ಡಯಾಬಿಟಿಸ್ ಅನ್ನೋದು ಒಂದು 10 ಕಾಯಿಲೆಗಳು ಸೇರಿಕೊಂಡು ಡಯಾಬಿಟಿಸ್ ಅಂತಾರೆ. ಈಗ ಎಷ್ಟೋ ಜನಕ್ಕೆ ಶುಗರ್ ಲೆವೆಲ್ ಕಡಿಮೆ ಇರುತ್ತೆ, ಕೈಕಾಲು ನೋತಾ ಇರುತ್ತೆ, ಯಾವಾಗೂ ಕೈಕಾಲು ನೋತಾ ಇರುತ್ತೆ, ಶುಗರ್ ಲೆವೆಲ್ ಇರಲ್ಲ, ಬಟ್ ಅದು ಕೂಡ ಡಯಾಬಿಟಿಸ್. ಓಕೆ, ಸೊ ಡಯಾಬಿಟಿಸ್ ಅನ್ನೋದು ಇಟ್ ಇಸ್ ಕಾಲ್ಡ್ ಎಸ್ ಎ ಡಿಸಾರ್ಡರ್, ಇಟ್ ಇಸ್ ನಾಟ್ ಎ ಡಿಸೀಸ್. ಡಿಸೀಸ್ ಅಂದರೆ ರೋಗ ಒಂದು, ಡಿಸಾರ್ಡರ್ ಅಂದರೆ 10 ರೋಗಗಳು ಸೇರಿದ್ರೆ ಅದಕ್ಕೆ ಡಿಸಾರ್ಡರ್ ಅಂತ. ಸೊ ಐ ಟೆಲ್ ಯು ವಾಟ್ ದಟ್ ಇಸ್ ಆಲ್ ಅಬೌಟ್ ನೆಕ್ಸ್ಟ್. ಈಗ ಒಬ್ಬ ಮನುಷ್ಯನಿಗೆ ಡಯಾಬಿಟಿಸ್ ಅಂತ ಬಂದಾಗ ಫಸ್ಟ್ ಥಿಂಗ್ ಇಸ್ ಟೈರ್ಡ್ನೆಸ್, ವೀಕ್ನೆಸ್ ಆಗುತ್ತೆ ಬಾಡಿನಲ್ಲಿ. ಒಂದು ಪ್ರಾಬಬ್ಲಿ ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ತೀರಾ ವೀಕ್ನೆಸ್ ಆಗುತ್ತೆ ಡೈಲಿ. ವೀಕ್ನೆಸ್ ಅಂದರೆ ಗಿಡ್ಡಿನೆಸ್ ಬರುತ್ತೆ, ತಲೆ ಚಕ್ಕರ್ ಬರುತ್ತೆ, ಬಿದೋಗ್ತಾರೆ ಕೆಳಗಡೆ. ದಿಸ್ ಇಸ್ ಕಾಲ್ಡ್ ಎಸ್ ಫಸ್ಟ್ ಸಿಂಪ್ಟಮ್ ಆಫ್ ಡಯಾಬಿಟಿಸ್. ಎರಡನೇ ಸಿಂಪ್ಟಮ್ ನೀವು ನೋಡಿದಾಗ ಫ್ರೀಕ್ವೆಂಟ್ ಯೂರಿನೇಷನ್, ಅಂದರೆ ದಿನಕ್ಕೆ ಎಷ್ಟು ಸತಿ ನಾವು ನಾರ್ಮಲಿ ಯೂರಿನ್ ಪಾಸ್ ಮಾಡ್ತೀವಿ ಹೇಳಿ? ಮ್ಯಾಕ್ಸಿಮಮ್ 5 ಸತಿ. ತೀರಾ ಚಳಿ ಇದ್ದಾಗ ಒಂದು 6 ಸತಿ, ರೈಟ್? ಜಾಸ್ತಿ ನೀರು ಕುಡಿದ್ರೆ ಒಂದು 5 ಸತಿ. ಅದೇ ಒಬ್ಬ ಡಯಾಬಿಟಿಸ್ ಪೇಷೆಂಟು 15 ಸತಿ ಯೂರಿನ್ ಪಾಸ್ ಮಾಡ್ತಾರೆ ಡೈಲಿ. ಮಿನಿಮಮ್ ನಾನು ಹೇಳ್ತಾ ಇರೋದು 15 ಸತಿ. 15 ಸತಿ ಒಬ್ಬ ಮನುಷ್ಯ ಯೂರಿನ್ ಪಾಸ್ ಮಾಡಿದಾಗ ಅದು ನೀರು ಕುಡಿದೆ, ದಟ್ ಈಸ್ ಕಾಲ್ಡ್ ಎಸ್ ಡಯಾಬಿಟಿಸ್. ಓಕೆ, ಮೂರನೇದು ನಾವು ನೋಡಿದಾಗ ಸಡನ್ ವೆಯ್ಟ್ ಲಾಸ್. ನಾನು ಆಗಲೇ ನಿಮ್ಗೆ ಹೇಳಿದ್ದೆ buy 1 get 1 ಫ್ರೀ ಅಂತ, ಬಟ್ ಇದು ಒಂದು ಡಿಫರೆಂಟ್ ಆ್ಯಂಗಲ್ ಇದೆ. ಒಬ್ಬ ಮನುಷ್ಯನಿಗೆ ವೆಯ್ಟ್ ಜಾಸ್ತಿನೂ ಆಗ್ಬೋದು, ಒಬ್ಬ ಮನುಷ್ಯನಿಗೆ ಇಮ್ಮಿಡಿಯೇಟಾಗಿ ವೆಯ್ಟ್ ಕಡಿಮೆ ಆಗೋದ್ರೆ ಅದು ಕೂಡ ಡಯಾಬಿಟಿಸ್. ಜಾಸ್ತಿನೇ ಆಗಬೇಕು ಅಂತಿಲ್ಲ, ಕಡಿಮೆ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ 60 kg ಇರ್ತಾನೆ, ಒಂದು ತಿಂಗಳಲ್ಲಿ 40 kg ಆಗ್ಬಿಟ್ಟ ಅಂದರೆ ದಟ್ ಈಸ್ ಆಲ್ಸೋ ಡಯಾಬಿಟಿಸ್. ನೆಕ್ಸ್ಟ್ ಥಿಂಗ್ ಈಸ್ ಆಲ್ವೇಸ್ ಹಂಗ್ರಿ, ಯಾವಾಗೂ ಹಸಿತಾ ಇರುತ್ತೆ. ಈಗ ಒಬ್ಬ ಮನುಷ್ಯನಿಗೆ ಎಷ್ಟು ಸತಿ ಹಸಿಬೋದು ಡೈಲಿ? ಊಟ ಮಾಡಿದ ತಕ್ಷಣ ಸರಿ ಹೋಗುತ್ತೆ ತಾನೆ. ಈಗ ನೀವೆಲ್ಲ ಮಧ್ಯಾಹ್ನ ಊಟ ಮಾಡಿದ್ರಲ್ಲ, ಊಟ ಮಾಡಿ 10 ನಿಮಿಷಕ್ಕೆ ಯಾರ್ಯಾರು ಮತ್ತೆ ಹಸಿವಾಯ್ತಾ? ಯಾರಿಗೂ ಆಗಿಲ್ಲ ತಾನೆ. ಸೊ ವೆರಿ ಗುಡ್. ಡಯಾಬಿಟಿಸ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಊಟ ಮಾಡಿದ್ರೆ ಒಂದು 10 ನಿಮಿಷದ ನಂತರ ಮತ್ತೆ ಸಿಕ್ಕಾಪಟ್ಟೆ ಹಸಿವೆ ಆಗುತ್ತೆ, ಆ ಥರ ಅವ್ರು ತಿಂತಾರೆ ಮತ್ತೆ. ಓಕೆ, ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಎಸ್ ಪಾಲಿಡಿಪ್ಸಿ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ದಟ್ ಇಸ್ ಎಕ್ಸೆಸಿವ್ ಹಂಗರ್. ಆ ಹಂಗರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಸಿವು. ನೆಕ್ಸ್ಟ್ ಥಿಂಗ್ ಇಸ್ wounds that not heal. ಸಾರಿ, ಐ ಡಿಡ್ ನಾಟ್ ಟೆಲ್ ದಟ್. wounds that not heal ಅಂದರೆ ಒಂದು ಗಾಯ ಆದಾಗ ಗಾಯ ಆರಲ್ಲ ಬೇಗ. ನಾರ್ಮಲಿ ಎಲ್ಲರಿಗೂ ಗಾಯ ಆದಾಗ ಒಂದು 2 ದಿವಸದಲ್ಲಿ ಆರೋಗ್ಬಿಡುತ್ತಲ್ಲ, ವಾಸಿ ಆಗ್ಬಿಡುತ್ತಲ್ಲ ಗಾಯ. ಡಯಾಬಿಟಿಸ್ ಬಂದವ್ರಿಗೆ ಏನಾಗುತ್ತೆ, ಅದು ಒಂದು ತಿಂಗಳಾದರೂ ವಾಸಿ ಆಗಲ್ಲ. ನಾನು ಗಾಯ ಅಂತಿರೋದು ಯಾವುದೋ ಒಂದು ಸಣ್ಣ ಕಟ್ಟಲ್ಲ. ಫಾರ್ ಎಕ್ಸಾಂಪಲ್, ಎಲ್ಲೋ ಬೀಳ್ತೀರಾ, ಓಕೆ, ನಡ್ಕೊಂಡು ಹೋಗ್ಬೇಕಾದ್ರೆ ರೋಡಲ್ಲಿ ಬಿದ್ದೋಗ್ತೀರಾ, ತರ್ಚುತ್ತೆ ಕಾಲು, ವಾಸಿನೇ ಆಗಲ್ಲ, ಪಸ್ಸು ಶುರು ಆಗುತ್ತೆ. ಗಾಯದಲ್ಲಿ ರಕ್ತ ಹೊಟ್ಟೋಗುತ್ತೆ, ಪಸ್ಸು ಸ್ಟಾರ್ಟ್ ಆಗುತ್ತೆ, ವಾಸನೆ ಬರುತ್ತಲ್ಲಿ. ಅದೇನಾಗುತ್ತೆ ಅಂದರೆ, ನೀವು ಟ್ರೀಟ್ ಮಾಡಲಿಲ್ಲ ಅಂದರೆ ಅದು ಗ್ಯಾಂಗ್ರೀನ್ ಆಗುತ್ತೆ ಮುಂದೆ. ಗ್ಯಾಂಗ್ರೀನ್ ಆದಾಗ ಏನಾಗುತ್ತೆ, ಡಾಕ್ಟರ್ ಅದನ್ನು ಕಟ್ ಮಾಡಿಬಿಡ್ತಾರೆ ಕಾಲನ್ನ. ಅದು ಕಾಲಾದರೂ ಆಗಿರ್ಬೋದು, ಬೆರಳಾದರೂ ಆಗಿರ್ಬೋದು, ಆಲ್ ದೀಸ್ ಆರ್ ಗ್ಯಾಂಗ್ರೀನಸ್ ಪಾರ್ಟ್ಸ್. ಆ ಒಂದು ಭಾಗದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಡಾಕ್ಟರ್ಸ್ ಕ್ಯಾನ್ ಕಟ್ ದ ಲಿಂಬ್, ಆಂಪಿಟೇಷನ್ ಅಂತಾರೆ ಅದಕ್ಕೆ, ಆಂಪಿಟ್ ಮಾಡಿಬಿಡ್ತಾರೆ ಕಾಲನ್ನ. ಈ ಒಂದು ಪ್ರಾಬ್ಲಮ್ ಕೂಡ ಆಗ್ಬೋದು. ನೆಕ್ಸ್ಟ್ ಥಿಂಗ್ ಇಸ್ ಸೆಕ್ಷುವಲ್ ಪ್ರಾಬ್ಲಮ್ಸ್, ವೆರಿ ಇಂಪಾರ್ಟೆಂಟ್. ಯಾರಿಗಾದರೂ ಡಯಾಬಿಟಿಸ್ ಜಾಸ್ತಿ ಆದರೆ ಅಥವಾ ಶುಗರ್ ಲೆವೆಲ್ಸ್ ಜಾಸ್ತಿ ಆದರೆ, ಎಸ್ಪೆಷಲಿ ಸೆಕ್ಷುವಲ್ ಇಂಟ್ರೆಸ್ಟ್, ಡಿಸೈರ್ ಇರೋದಿಲ್ಲ. ಓಕೆ, ಆ ಡಿಸೈರ್ ಕಳ್ಕೊಂಡ್ಬಿಡ್ತಾರೆ, ಲಿಬಿಡೋ ಇರೋದಿಲ್ಲ. ಅದು ಗಂಡಸರಾಗಲಿ ಹೆಂಗಸರಾಗಲಿ, ಬೋತ್ ಆಫ್ ದೆಮ್. ಓಕೆ, ಸೊ ದಟ್ ವಿಲ್ ಹ್ಯಾಪನ್. ನೆಕ್ಸ್ಟ್ ಥಿಂಗ್ ಇಸ್ ಬ್ಲರ್ರಿ ವಿಷನ್. ಸಿ, ಒಂದು ಸತಿ ಶುಗರ್ ಲೆವೆಲ್ ನಿಮ್ಮ ಬಾಡಿಲಿ ಜಾಸ್ತಿ ಆದಾಗ ಕಣ್ಣು ಕಾಣಿಸದೆ ಹೋಗ್ಬೋದು. ಓಕೆ, ಅಂಧತ್ವ ಏನಂತಾರೆ, ಬ್ಲೈಂಡ್ನೆಸ್ ಬರ್ಬೋದು. ಓಕೆ, ಸೊ ಏನಾಗ್ಬಿಡುತ್ತೆ, ಕುರುಡರಾಗಿ ಆಗ್ಬಿಡ್ತಾರೆ ಜನರು. ಆ್ಯಕ್ಚುಲಿ ಕಣ್ಣು ಇರುತ್ತೆ ಅಷ್ಟೇ, ಒಳಗಿರೋ ರೆಟಿನ ಹಾಳಾಗೋಗುತ್ತೆ. ಸಿ, ನಾರ್ಮಲಿ ನಿಮ್ಮ ಕಿಡ್ನಿ ಹಾಳಾದಾಗ ಇನ್ನೊಬ್ರು ಕಿಡ್ನಿ ಕೊಡ್ಬೋದು, But retina haladre innobra kidney retina kodakku sadhya illa. Okay, one sati haladre halayitu. That is what is called as diabetic retinopathy anta. Idella complications. Next thing is vaginal infection, especially hengasaralli enagatte ee polycystic ovarian disease PCOD anta karitara gotta. Normally in the ages of 20 to 30 andre magu huttak modlu, that is called as primary PCOD. ಆ ಕಂಡೀಷನ್ ಯಾಕಾಗುತ್ತೆ ಅಂದರೆ ಓವರೀಸ್ ಏನಿರುತ್ತಲ್ಲ ಅಂಡಕೋಶಗಳು, ಓವರೀಸ್ ಏನಿರುತ್ತೆ ನಿಮ್ಮ ಗರ್ಭಕೋಶದಲ್ಲಿ ಅದರ ಸುತ್ತ ಗಡ್ಡೆ ಬೆಳ್ಕೊಳ್ಳುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ, ಅವರಿಗೆ ಆ್ಯಕ್ಚುಲಿ ಪೀರಿಯಡ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಓಕೆ, ದ ಫ್ಲೋ ವಿಲ್ ಬಿ ಹೈ. ಜನ ಅನ್ಕೋತಾರೆ ದಿಸ್ ಇಸ್ ಜಸ್ಟ್ ಅನ್ ಮೆನ್ಸ್ಟ್ರಲ್ ಪ್ರಾಬ್ಲಮ್, ಇದು ಪೀರಿಯಡ್ ಪ್ರಾಬ್ಲಮ್ ಇದು ಅಂತ. ಬಟ್ ಅವ್ರಿಗೆ ಗೊತ್ತಿರಲ್ಲ ಇದು ಶುಗರಿಂದ ಆಗೋದು. ಆ್ಯಕ್ಚುಲಿ ಬಾಡಿಲಿ ಶುಗರ್ ಲೆವೆಲ್ಸ್ ಏರುಪೇರಾದಾಗ ಆ ಒಂದು ಗರ್ಭಕೋಶದಲ್ಲಿ ಗಡ್ಡೆಗಳು ಬೆಳೆಯುತ್ತೆ. This is called as polycystic ovarian disease. ಅದಕ್ಕಾಗಿನೇ ಯಾರಾದರೂ PCOD ಪೇಷಂಟ್ಸ್ ನಿಮ್ಮ ಹತ್ರ ಇದ್ದರೆ ಯು ಸ್ಟಾರ್ಟ್ ವಿತ್ ಬೋತ್ ಐ ಕಾಫಿ ಆ್ಯಂಡ್ ಐ ಪಲ್ಸ್ ಕಾಂಬಿನೇಷನಲ್ಲಿ ಅದನ್ನು ಕೊಡಿ, ಡೆಫಿನೆಟ್ಟಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಯೂಸ್ ಇಟ್. ನೆಕ್ಸ್ಟ್ ಥಿಂಗ್ ಇಸ್ ನಂಬ್ನೆಸ್ ಆ್ಯಂಡ್ ಟಿಂಗ್ಲಿಂಗ್ ಇನ್ ದ ಫೀಟ್. ಈಗ ಒಬ್ಬ ಡಯಾಬಿಟಿಸ್ ಬಂದವನಿಗೆ, ಸಕ್ಕರೆ ಲೆವೆಲ್ ಜಾಸ್ತಿ ಆದವನಿಗೆ ಕಾಲು ಕೆಳಗಡೆ ಇಡೋಕ್ಕಾಗಲ್ಲ, ಹಿಂಗೆ ಮುಳ್ಳು ಚುಚ್ಚಿದಾಗುತ್ತೆ ಕಾಲಲ್ಲಿ. ಬರ್ನಿಂಗ್ ಸೆನ್ಸೇಷನ್, ಬೆಂಕಿ ಇಟ್ಟಾಗುತ್ತೆ ಕೈ ಕಾಲಲ್ಲಿ, ಕೈಯಲ್ಲಿ ಕೂಡ ಬೆಂಕಿ ಇಟ್ಟಂಗೆ ಆಗುತ್ತೆ, ಬಿಸಿ ಬಿಸಿ ಆಗುತ್ತೆ ಕೈ. This is also a very important complication. Last but not the least, ಬಾಯಾರಿಕೆ. ಈಗ ನಾನು ಆಲ್ರೆಡಿ ಹೇಳಿದೆ 5 ಲೀಟರ್ ಮ್ಯಾಕ್ಸಿಮಮ್ 4.5 ಲೀಟರ್ ನೀರು ಕುಡಿಬೋದು. ಅದಕ್ಕಿಂತ ಜಾಸ್ತಿ ನಿಮ್ಮ ಕೈಯಲ್ಲಿ ಕುಡಿಯೋಕ್ಕಾಗತ್ತಾ? ಇಷ್ಟ ಇದ್ದರೆ ಒಂದು ಸತಿ ಟ್ರೈ ಮಾಡಿ, ಏನು ತಿನ್ನಬೇಡಿ, ಒಂದು 15 ಲೀಟರ್ ನೀರು ಕುಡಿದು ಮಲಗಿಬಿಡಿ. ಏನು ಎಕ್ಸಸೈಸ್ ಏನೂ ಮಾಡಬಾರ್ದು, ನೀರು ಕುಡಿದು ಮಲಗಿಬಿಡಿ ರಾತ್ರಿ. ಏನಾಗುತ್ತೆ ನೋಡಿ. ಓಕೆ, ಯು ವಿಲ್ ಹ್ಯಾವ್ ವಾಮಿಟಿಂಗ್. ನೀರು ವಾಂತಿಯಾಗಿ ಇಟ್ ವಿಲ್ ಕಮ್ ಔಟ್, ಅಥವಾ ಬೇರೆಯಾಗಿ ಹೊಟ್ಟೋಗುತ್ತೆ. ಸೊ ದಟ್ ಈಸ್ ವೈ ಜಾಸ್ತಿ ನೀರು ಕುಡಿದ್ರು ಕೂಡ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. 5 ಲೀಟರ್ ಹೊರಗೆ ಮಾತ್ರ ಕುಡಿಬೇಕು. ಬಟ್ ಡಯಾಬಿಟಿಸ್ ಪೇಷಂಟ್ಸ್ ಏನು ಮಾಡ್ತಾರೆ, 20 ಲೀಟರ್ ಕೂಡ ಕುಡಿಬೋದು, ಅವ್ರಿಗೆ ಕೆಪಾಸಿಟಿ ಇರುತ್ತೆ. ಆ್ಯಕ್ಚುಲಿ ಎಷ್ಟೋ ಜನ ನಾನು ನೋಡಿದ್ದೀನಿ, ತುಂಬ ಜನ ಪೇಷಂಟ್ಸಲ್ಲಿ ನನ್ನ ಮಗನ ತುಂಬ ಚೆನ್ನಾಗಿ ನೀರು ಕುಡಿತಾನೆ. ಯಾಕೆ ಕುಡಿತಿದ್ದಾರೆ ಅಂತ ಗೊತ್ತಿರಲ್ಲ ಅವ್ರಿಗೆ. ತುಂಬ ಕುಡಿತಾರೆ ಬಿಕಾಸ್ ಅವ್ರಿಗೆ ಈ ಸಿಂಪ್ಟಮ್ ಗೊತ್ತಿಲ್ಲ. ಆ ರೀತಿಯಾಗಿ ಯಾರಾದರೂ ಸಿಂಪ್ಟಮ್ಸ್ ಇದ್ದಲ್ಲಿ ಡೆಫಿನೆಟ್ಲಿ ಯು ಸ್ಟಾರ್ಟ್ ವಿತ್ ಐ ಕಾಫಿ, ಇಟ್ ಶೋಸ್ ಅ ವೆರಿ ಗುಡ್ ರಿಸಲ್ಟ್. ಐ ಟೆಲ್ ಯು ವಾಟ್, ಐ ಕಾಫಿ ಅನ್ನೋದು ಬರೀ ಒಂದು ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋ ಒಂದು ಪ್ರಾಡಕ್ಟ್ ಅಲ್ಲ. ನಾನು ಆಗಲೇ ನಿಮ್ಗೆ ಹೇಳಿದೆ, ಡಯಾಬಿಟಿಸ್ ಅನ್ನೋದು ಒಂದು ರೋಗ ಅಲ್ಲ, ಡಯಾಬಿಟಿಸ್ ಅನ್ನೋದು ಒಂದು 10 ರೋಗಗಳ ಒಂದು ಸಮೂಹ. ಅದು ಇಲ್ಲೇನಾಗುತ್ತೆ, ನಿಮಗೆ ಟಯರ್ಡ್ನೆಸ್ಸಿಂದ ಹಿಡಿದು ಬಾಯಾರಿಕೆವರೆಗೂ ಶಮನ ಮಾಡುವಂತಹ ಕೆಪಾಸಿಟಿ ಇರೋದು ಐ ಕಾಫಿಗೆ. ಇಟ್ ಇಸ್ ನಾಟ್ ಓನ್ಲಿ ರೆಡ್ಯೂಸಿಂಗ್. ಅದಕ್ಕೆ ನಾನು ಹೇಳೋದು, ವೆಲ್ನೆಸ್ ಪ್ರಾಡಕ್ಟ್ಸ್ನ ನೀವು ಈ ರೀತಿ ಯೂಸ್ ಮಾಡಬೇಕು. 100 ರಿಂದ 125 ಈ ಒಂದು ಶುಗರ್ ಲೆವೆಲ್ಸ್ 3 ತಿಂಗಳವರೆಗೆ ಕಾನ್ಸ್ಟೆಂಟ್ ಆಗಿದ್ದರೆ ಅದಕ್ಕೆ ನಾವು ಪ್ರೀ ಡಯಾಬಿಟಿಸ್ ಅಂತೀವಿ. ನಾರ್ಮಲಿ ಇದು ಯಾವಾಗ ಬರುತ್ತೆ ಅಂದರೆ 20 ವರ್ಷದಿಂದ 40 ವರ್ಷದವರೆಗೆ, 20 to 40 years ಈ ಒಂದು ಏಜ್ ಗ್ಯಾಪಲ್ಲಿ ಬರುವಂಥ ಡಯಾಬಿಟಿಸ್ಗೆ ಪ್ರೀ ಡಯಾಬಿಟಿಸ್ ಅಂತ ಕರಿತೀವಿ. ಇವತ್ತಿನ ದಿವಸ ಇಂಡಿಯಾನಲ್ಲಿ 80 ಮಿಲಿಯನ್ ಪೀಪಲ್ ಆರ್ ಸಫರಿಂಗ್ ವಿತ್ ದಿಸ್ ಪ್ರೀ ಡಯಾಬಿಟಿಸ್, 80 ಮಿಲಿಯನ್ ಜನ. ಸೊ ಇಟ್ ಇಸ್ ಅ ವೆರಿ ಗುಡ್ ಮಾರ್ಕೆಟ್ ಫಾರ್ ಅಸ್ ಆ್ಯಕ್ಚುಲಿ. ಬರೀ ಡಯಾಬಿಟಿಸ್ ಬಂದವ್ರಿಗೆ ವಾಸಿ ಮಾಡೋದಲ್ಲ, ಮುಂದೆ ತಡೆಗಟ್ಟೋದಕ್ಕೆ ಇಟ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ನಮ್ಮ ಐ ಕಾಫಿನಲ್ಲಿ ಆಲ್ರೆಡಿ ಐ ಟೋಲ್ಡ್ ಸ್ಯಾಲ್ಸಿಟಾಲ್ ಅನ್ನೋ ಒಂದು ಅಂಶ ಇದೆ. ಓಕೆ, ದಿಸ್ ಇಸ್ ಕಾಲ್ಡ್ ಸಲೇಶಿಯಾ ರೆಟಿಕ್ಯುಲೇಟಾ ಅಂತ ಒಂದು ಸಣ್ಣ ಗಾತ್ರದ ಒಂದು ಮರ ಅದು. ಓಕೆ, ನಿಮ್ಮ ಒಂದು ಪಪಾಯ ಮರ ಇದ್ದಾಗಿರುತ್ತೆ ಆ್ಯಕ್ಚುಲಿ ನೋಡೋಕ್ಕೆ. ಅದರದ್ದು ಒಂದು ಬೇರಿರುತ್ತಲ್ಲ, ಆ ಬೇರನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ ಬೇರಿನಲ್ಲಿ ಯು ಹ್ಯಾವ್ ದಿಸ್ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ, ಅಂದರೆ ಡಯಾಬಿಟಿಸ್ ಕಡಿಮೆ ಮಾಡುವಂಥ ಒಂದು ಅಂಶ ಇದೆ ಅದರಲ್ಲಿ. ನೆಕ್ಸ್ಟ್ ಓಕೆ, ಸೊ ಕಮಿಂಗ್ ಟು ದಿ ಸ್ಲೈಡ್ ಆಫ್ ಐ ಕಾಫಿ. ಡಯಾಬಿಟಿಸ್ ಯಾವುದೇ ರೀತಿ ಇರಲಿ, ಲೆಟ್ ಇಟ್ ಬಿ ಪ್ರೀ ಡಯಾಬಿಟಿಸ್, ಲೆಟ್ ಇಟ್ ಬಿ ಟೈಪ್ 1, ಟೈಪ್ 2 ಅಥವಾ ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಡಯಾಬಿಟಿಸ್ ಇದ್ದರೂ ಕೂಡ ನೀವು ಐ ಕಾಫಿ ಪ್ರಯೋಜನ ಮಾಡಿ. 2ನೇದು, ಐ ಕಾಫಿನಲ್ಲಿ ಸಕ್ಕರೆ ಅಂಶ ಇಲ್ಲ. ಓಕೆ, ದಿಸ್ ಇಸ್ ಬಿನ್ ಪ್ರೂವನ್ ನೌ. ಯಾವುದೇ ಸಕ್ಕರೆ ಅದರಲ್ಲಿಲ್ಲ. ಅದರಲ್ಲಿರುವಂತಹ ಸಕ್ಕರೆಯನ್ನು ವಿ ಕಾಲ್ ಇಟ್ ಆಸ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಅನ್ನೋದು ಹಾಲಿನಿಂದ ಬರುವಂಥ ಸಕ್ಕರೆ. ಇಟ್ ಇಸ್ ನಾಟ್ ಬೈ ದ ಶುಗರ್ ಕೇನ್ ಶುಗರ್, ಸೂಕ್ರೋಸ್ ಅಲ್ಲ, ಅದು ಲ್ಯಾಕ್ಟೋಸ್ ಅಂತ ಕರಿತೀವಿ. 3ನೇದು ನೋಡಿದರೆ, ನೀವು ಐ ಕಾಫಿ ಎಲ್ಲಿಯವರೆಗೆ ತೊಗೋಬೇಕು, ಹೌ ಲಾಂಗ್ ಇಟ್ ಕ್ಯಾನ್ ಬಿ ಟೇಕನ್, ಇದು ಕೇಳ್ಬೋದು ಜನರು ನಿಮಗೆ. ಓಕೆ, ಸಿ ನಾರ್ಮಲಿ 3 ತಿಂಗಳು ಡೆಫಿನೆಟ್ಲಿ ಪ್ಲೀಸ್ ಯೂಸ್ ಇಟ್. ಮಿನಿಮಮ್ ಪೀರಿಯಡ್ 3 ತಿಂಗಳು ನೀವು ತೊಗೊಳ್ಳಿ. 3 ತಿಂಗಳ ನಂತರ ಜಸ್ಟ್ 1 ಪ್ಯಾಕೆಟ್ ಅ ಡೇ ಯು ಕ್ಯಾನ್ ಕಂಟಿನ್ಯೂ. 1 ವರ್ಷದವರೆಗೂ ನೀವು ಕಂಟಿನ್ಯೂ ಮಾಡ್ಬೋದು. ಬರೀ 1 ಪ್ಯಾಕೆಟ್ ಮಾತ್ರ ತೊಗೊಂಡ್ರೆ ಸಾಕು ಪರ್ ಡೇ. ಆಫ್ಟರ್ 3 ಮಂತ್ಸ್, ಬಿಫೋರ್ 3 ಮಂತ್ಸ್ ನೀವು ಫಸ್ಟ್ 3 ಮಂತ್ಸ್ ಏನಿದೆ ಬೆಳಗ್ಗೆ 1 ರಾತ್ರಿ 1 ತೊಗೋಬೇಕು. ನೆಕ್ಸ್ಟ್ ಥಿಂಗ್ ಇಸ್, ಕ್ಯಾನ್ ದಿಸ್ ಬಿ ಟೇಕನ್ ಅಲಾಂಗ್ ವಿತ್ ಅದರ್ ಮೆಡಿಸಿನ್ಸ್? ಡೆಫಿನೆಟ್ಲಿ ನೀವು ತೊಗೊಳ್ಬೋದು, ದರ್ ಇಸ್ ನೋ ಪ್ರಾಬ್ಲಮ್. ಅದಾದ ಮೇಲೆ ಕ್ಯಾನ್ ದಿಸ್ ಬಿ ಟೇಕನ್ ಅಲಾಂಗ್ ವಿತ್ ಇನ್ಸುಲಿನ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಸುಲಿನ್ನಲ್ಲಿ ನಾರ್ಮಲಿ ನಾವು ಯೂನಿಟ್ಸ್ ಅಂತ ಕರಿತೀವಿ, ಯೂನಿಟ್ಸ್ ಆಫ್ ಇನ್ಸುಲಿನ್. 10 ಯೂನಿಟ್ ಬೆಳಗ್ಗೆ, 10 ಮಧ್ಯಾಹ್ನ, 20 ರಾತ್ರಿ, ಇದೇ ಥರ ಹೇಳ್ತಾರೆ ಜನರಲ್ಲಿ. ಯಾರಾದರೂ ಒಬ್ಬ ಪೇಷೆಂಟು 40 ಯೂನಿಟ್ಗಿಂತ ಜಾಸ್ತಿ ತೊಗೊಳ್ತಾ ಇದ್ರಿ ಇನ್ಸುಲಿನ್ನು, ನೀವು ಐ ಕಾಫಿ ಬ್ಲ್ಯಾಕನ್ನು ಕೊಡಬೇಕು. ಬೆಳಗ್ಗೆ ಅರ್ಧ ಪ್ಯಾಕೆಟು, ರಾತ್ರಿ ಅರ್ಧ ಪ್ಯಾಕೆಟ್. 40 ಯೂನಿಟ್ಗಿಂತ ಜಾಸ್ತಿ ಇದ್ದರೆ. 40 ಯೂನಿಟ್ಗಿಂತ ಕಡಿಮೆ ಇದ್ದಲ್ಲಿ ನೀವು ಬೆಳಗ್ಗೆ 1 ಪ್ಯಾಕೆಟು, ರಾತ್ರಿ 1 ಪ್ಯಾಕೆಟ್ ಕೊಟ್ಟರೆ ಸಾಕು. ಓಕೆ, ಅಬೌವ್ 40 ಯೂನಿಟ್ಸ್ ಹಾಫ್ ಪ್ಯಾಕೆಟ್ ಟ್ವೈಸ್, ಬಿಲೋ 40 ಯೂನಿಟ್ಸ್ 1 ಪ್ಯಾಕೆಟ್ 2 ಟೈಮ್ಸ್. ಓಕೆ, ಸೊ ಈ ರೀತಿ ಕೊಡಬೇಕಾಗುತ್ತೆ ಅದನ್ನು. ನೆಕ್ಸ್ಟ್ ಥಿಂಗ್ ಇಸ್, ಡಸ್ ದಿಸ್ ಲೋವರ್ ದ ಶುಗರ್? ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ನನಗೊಂದು 2-3 ಕಂಪ್ಲೇಂಟ್ ಬಂದಿದೆ. ಸರ್, ನಾವು 1 3 ಪ್ಯಾಕೆಟ್ ಕುಡಿದು ಬಿಟ್ಟಿದ್ದೀವಿ ಡೈಲಿ, ಸ್ವಲ್ಪ ನನ್ನ ತಲೆ ತಿರುಗ್ತಾ ಇದೆ ಅಂತ. ಆ್ಯಕ್ಚುಲಿ ಏನಂದರೆ, ನಾವು ಹೇಳೋದು, ನಾವು ಸ್ಟಡಿ ಮಾಡಿರೋ ಪ್ರಕಾರ ದಿನಕ್ಕೆ 2 ಪ್ಯಾಕೆಟ್ ತೊಗೊಂಡ್ರೆ ಸಾಕು. 2ಕ್ಕಿಂತ ಮೇಲೆ ತೊಗೋಬಾರ್ದು. ಅರ್ಧ ಪ್ಯಾಕೆಟ್ 2 ಸತಿ ತೊಗೊಂಡ್ರೆ ಪರವಾಗಿಲ್ಲ, ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ 2 ಪ್ಯಾಕೆಟ್ಗಿಂತ ಮೇಲೆ ತೊಗೋಬೇಡಿ. ಓಕೆ, ಶುಗರ್ ಲೋ ಆಗೋ ಚಾನ್ಸ್ ಇರುತ್ತೆ ಸಮ್ಟೈಮ್ಸ್. ಆ್ಯಂಡ್ ಈವನ್ ಟೈಪ್ 1 ಡಯಾಬಿಟಿಸ್, ಇನ್ಸುಲಿನ್ ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂದರೆ, ನೀವು ಜಾಸ್ತಿ ಐ ಕಾಫಿ ಬ್ಲ್ಯಾಕ್ ಕೊಟ್ಟ ಟೈಮ್ನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇಳಿಯೋ ಪ್ರಾಬಬಿಲಿಟಿ ಮೇ ಬಿ ಮೋರ್ ಆ್ಯಕ್ಚುಲಿ. ಸೊ ಹಾಗಾಗಿ ಏನಾಗುತ್ತೆ, ಅರ್ಧ ಪ್ಯಾಕೆಟ್ 2 ಟೈಮ್ಸ್ ಕೊಟ್ಟರು ಪರವಾಗಿಲ್ಲ, ಬಟ್ ಡೋಂಟ್ ಟೇಕ್ ಮೋರ್ ದೆನ್ 2 ಪ್ಯಾಕೆಟ್ಸ್ ಇದೆ. ಸೊ ನೆಕ್ಸ್ಟ್ ಥಿಂಗ್ ಇಸ್, ಕ್ಯಾನ್ ಎ ನಾರ್ಮಲ್ ಪರ್ಸನ್ ಟೇಕ್ ಐ ಕಾಫಿ? ನನಗೆ ಶುಗರ್ ಇಲ್ಲ, ನಾನು ತೊಗೋಬಾರ್ದು, ದಟ್ ಇಸ್ ದ ಕ್ವೆಶ್ಚನ್. ಡೆಫಿನೆಟ್ಲಿ ನೀವು ಕೂಡ ತೊಗೋಬೋದು, ಬಟ್ ಟೇಕ್ ಹಾಫ್ ಪ್ಯಾಕೆಟ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಅರ್ಧ ಪ್ಯಾಕೆಟು, ರಾತ್ರಿ ಅರ್ಧ ಪ್ಯಾಕೆಟು, ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮೊದಲು ತೊಗೋಬೇಕು. ಓಕೆ, ನಾರ್ಮಲ್ ಪರ್ಸನ್ ಡಯಾಬಿಟಿಸ್ ಇಲ್ಲ, ಮುಂದೆ ನನಗೆ ಡಯಾಬಿಟಿಸ್ ಬರಬಾರ್ದು ಅಂದರೆ ಅರ್ಧ ಪ್ಯಾಕೆಟ್ 2 ಸತಿ ತೊಗೊಂಡ್ರೆ ಸಾಕು. ಓಕೆ, ದಿಸ್ ಇಸ್ ಹೌ ಯು ಶುಡ್ ಯೂಸ್ ಇಟ್ ಆ್ಯಕ್ಚುಲಿ. ದ ನೆಕ್ಸ್ಟ್ ಥಿಂಗ್ ಇಸ್ ಡೈರೆಕ್ಷನ್ ಫಾರ್ ಯೂಸ್. ಈಗ ಐ ಕಾಫಿನ ಮಾಡ್ತೀರಲ್ಲ, ನಾನು ಎಷ್ಟೋ ಕಡೆ ನೋಡಿದ್ದೀನಿ, ತೀರಾ ತಣ್ಣಗಾದ್ಮೇಲೆ ಕುಡಿತಾರೆ. ಮಾಡೋದು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಿಸಿ ಇದರಲ್ಲೇ ಮಾಡ್ತಾರೆ. ಕುಡಿಯೋವಾಗ ತಣ್ಣಗಾಗಿರ್ತಾರೆ, ಅಂದರೆ ತೀರಾ ಚಿಲ್ಲಾಗಿರುತ್ತೆ. ನಾನು ಹೇಳ್ತೀರ, ಆ ಥರ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಬೇಡಿ ಇದನ್ನು. ಓಕೆ, ನೀವು ಕೋಲ್ಡ್ ಕಾಫಿ ಬೇಕು ಅಂದರೆ ಬೇಕಾದಷ್ಟು ಇದೆ ಬೆಂಗಳೂರಿನಲ್ಲಿ ಸಿಗುತ್ತೆ. ಆ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಐಸ್ ಹಾಕಿ ಎಲ್ಲ ಕೊಡ್ತಾರೆ. ಬಟ್ ಇದನ್ನು ಮಾಡಬೇಕಾದ್ರೆ ಬಿಸಿ ನೀರಿನಲ್ಲೇ ಮಾಡಬೇಕು. ಹೇಗೆ ಅಂದರೆ, ನೀರನ್ನು ಕುದಿಸಬೇಕು ಫಸ್ಟು. ಆ ಕುದಿಯೋ ನೀರಿಗೆ ನೀವು ಐ ಕಾಫಿ ಹಾಕಬೇಕು, ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಬೇಕು. ಓಕೆ, ಆ ರೀತಿ ಮಾಡಿದಾಗ ಮಾತ್ರ ಅದು ಒಳ್ಳೆಯ ರಿಸಲ್ಟ್ ಬರುತ್ತೆ. ಎಷ್ಟೋ ಜನ ಮಾಡ್ತಾರೆ, ತೀರಾ ಬಿಸಿ ಇರಲ್ಲ ನೀರು, ತಣ್ಣಗೆ ನೀರಿಗೆ ಹಾಕಬಾರ್ದು ಅದನ್ನು, ಅಷ್ಟು ಆ್ಯಕ್ಟಿವಿಟಿ ಬರಲ್ಲ ತಣ್ಣೀರಿಗೆ ಹಾಕಿದರೆ. ಬಿಸಿ ನೀರಲ್ಲೇ ಹಾಕೊಂಡು ಕುಡೀರಿ, ಹಾಲು ಹಾಕಬಾರ್ದು. ಯು ಶುಡ್ ನಾಟ್ ಯೂಸ್ ಮಿಲ್ಕ್. ಓಕೆ, ಡಯಾಬಿಟಿಸ್ ಇಲ್ಲದೇ ಇದ್ದವ್ರಿಗೆ, ನಾರ್ಮಲ್ ಪರ್ಸನ್ಸ್ಗೆ ಡಯಾಬಿಟಿಸ್ ಇಲ್ಲ ಅಂದರೆ ಅಂಥವ್ರಿಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ, ದೇರ್ ಇಸ್ ನೋ ಪ್ರಾಬ್ಲಮ್ಸ್. ಓಕೆ, ಇಲ್ಲದೆ ಡಯಾಬಿಟಿಸ್ ಇದ್ದವ್ರಿಗೆ ನೀರಲ್ಲೇ ಕೊಡಬೇಕು ಅದನ್ನು. ಸಿ, ನೀರಂತ ಬಂದಾಗ ಇಟ್ ಶುಡ್ ಬಿ 100 to 120 ml ಹಾಟ್ ವಾಟರ್. 100 ರಿಂದ 120 ml ಬಿಸಿ ನೀರಿನಲ್ಲಿ ಮಾತ್ರ ಮಿಕ್ಸ್ ಮಾಡಬೇಕು. 1 ಪ್ಯಾಕೆಟ್ ತೊಗೊಂಡು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಬಾರ್ದು. ಏನಾಗುತ್ತಂದರೆ, ನಾರ್ಮಲಿ ನಾನಿದು ನಾರ್ತ್ ಇಂಡಿಯಲ್ಲಿ 2-3 ಸತಿ ನೋಡಿದ್ದೀನಿ. ಸೊ 1 ಪ್ಯಾಕೆಟ್ ತೊಗೊಂಡು 1 ಲೀಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಇರ್ತಾರೆ. ಅಂದರೆ ಅವರೇನೋ ಪ್ರಾಬ್ಲಿ ಥಿಂಕಿಂಗ್ ಅಬೌಟ್ ಎಕಾನಮಿ, ಏನೋ ನಾನು ದುಡ್ಡು ಉಳಿಸ್ತಾ ಇದ್ದೀನೋ ಏನೋ ಅಂತ ಪ್ರಾಬ್ಲಿ ದೇ ಮಾಡಿ ಥಿಂಕಿಂಗ್ ದ್ಯಾಟ್ ವೇ. ಬಟ್ ಅಷ್ಟೊಂದು ಡೈಲ್ಯೂಟ್ ಮಾಡಬಾರ್ದು. ಓಕೆ, 100 ರಿಂದ 120 ml ನಾನು ಮೆಷರ್ ಮಾಡಿ ನೀವು ಕುಡಿಬೇಕಾಗುತ್ತೆ. ದಿಸ್ ಇಸ್ ಹೌ ಇಟ್ ಶುಡ್ ಬಿ ಡನ್. ಐ ಕಾಫಿ ಬ್ಲ್ಯಾಕಿಗೆ ಕೂಡ ಇದೇ ರೀತಿ ನೀವು ಮಾಡ್ಬೋದು. ಇನ್ನೊಂದು ಪಾಯಿಂಟ್ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮ್ಟೈಮ್ಸ್ ಐ ಕಾಫಿ ನೀವು ಕುಡಿದ ಮೇಲೆ ಸ್ವಲ್ಪ ಆ್ಯಸಿಡಿಟಿ ಆಗೋ ಪ್ರಾಬ್ಲಮ್ ಇರುತ್ತೆ, ಎಷ್ಟೋ ಜನಕ್ಕೆ ಉರಿಯತ್ತಿಲ್ಲ. ಸೊ ಅಂಥವ್ರಿಗೆ ಸ್ವಲ್ಪ ನೀವು ಡೈಲ್ಯೂಟ್ ಮಾಡಿ, ಅಂದರೆ 120 ml ಅದು 200 ml ನೀರು ಹಾಕಿ ಪರವಾಗಿಲ್ಲ, ದೇರ್ ಇಸ್ ನೋ ಪ್ರಾಬ್ಲಮ್, ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಅಷ್ಟು ಡೈಲ್ಯೂಟ್ ಮಾಡಬೇಕು, ಬಟ್ 1 ಲೀಟ್ರವರೆಗೂ ಯು ಶುಡ್ ನಾಟ್ ಡೂ. ನೆಕ್ಸ್ಟ್, ನಮ್ಮ ಐ ಕಾಫಿನಲ್ಲಿ ಮೊದಲಿದ್ದ ಬ್ಯಾಚಸ್ಸಲ್ಲಿ ಇಟ್ ವಾಸ್ ಅ ಡಿಫ್ರೆಂಟ್ ಸ್ಟೋರಿ, ಬಟ್ ದ ಪ್ರೆಸೆಂಟ್ ಬ್ಯಾಚಸ್ಸಲ್ಲಿ ಏನಂದರೆ ಕೆಫಿನ್ ಅಂಶ ಇರೋದಿಲ್ಲ. ದೇರ್ ಇಸ್ ನೋ ಕೆಫಿನ್ ಇನ್ ಐ ಕಾಫಿ. ಕಂಪ್ಲೀಟ್ ಆಗಿ ನಾವು ಕೆಫಿನನ್ನು ತೆಗೆದುಬಿಟ್ಟಿದ್ದೀವಿ. ಏನಕ್ಕಂದರೆ, ಕೆಫಿನ್ ಅನ್ನೋದು ಒಂದು ಒಳ್ಳೆಯ ಅಂಶ ಅಲ್ಲ. ನಾರ್ಮಲಿ ನಾವು ರೆಗ್ಯುಲರ್ ಕಾಫಿ ಟೀ ಕುಡಿದ್ರೆ ಮನೆಯಲ್ಲಿ ಕೆಫಿನ್ ಇರುತ್ತೆ ಅದರಲ್ಲಿ, ಬಟ್ ಏನಾಗುತ್ತೆ ಅಂದರೆ ಕೆಫಿನ್ ಅಂಶ ಕಡಿಮೆ ಇರುತ್ತೆ ಅದರಲ್ಲಿ. ವಾಟ್ ಹ್ಯಾಪನ್ಸ್ ಇಸ್, ನಾರ್ಮಲಿ ನೀವು ಕಾಫಿ ಡಿಕಾಕ್ಷನ್ ಮಾಡ್ತಿರಲ್ಲ ಮನೆಯಲ್ಲಿ, ನೀರು ಹಾಕಿ ಕುದಿಸ್ತಿರಲ್ಲ, ಅದನ್ನು ಆಟೋಮೆಟಿಕಲಿ ಕೆಫಿನ್ ಕಡಿಮೆ ಆಗುತ್ತೆ ಅದರಲ್ಲಿ. ಜೊತೆಲಿ ಹಾಲು ಮಿಕ್ಸ್ ಮಾಡ್ಕೊಂಡು